Yeah. Please tell me that I can't, that I won't, that I fail, that I'm not. Simon says again. ಸಾನ್ವಿ, ಏ ಸಾನ್ವಿ, ಏನೆ ನಿಂದು, ಏನ್ ಮಾಡ್ತೀಯ ಸಾನ್ವಿ ಇಲ್ಲಿ ಒಬ್ಳೆ ಕುತ್ಕೊಂಡು? ನಾನು ನನ್ನ ಫ್ರೆಂಡ್ ಜೊತೆ ಚಾಟ್ ಮಾಡ್ಕೊತ ಕುತ್ಕೊಂಡಿದ್ದೆ. ಬಾರ ಕೆಳಗಡೆ ಹೋಗಿ, ನಾನು ಆಟ ಆಡೋದ ತುಂಬಾ ಬೇಜಾರಾಗ್ತಿದೆ. ಇಲ್ಲ, ನಾ ಬರಕ್ ಆಗಲ್ಲ. ನೀ ನಾನು ಇನ್ನೊಂದ್ ಜೊತೆ ಕರೆದ್ರೆ ನಾನು ಆಟ ಆಡಕ್ ಬರಲ್ಲ. ನಾನು ಹೋಗ್ತೀನಿ. ಇವಳಂತೂ ಬರ್ಲಿಲ್ಲ. ಹಾ, ಅಲ್ಲಿ ಆಂಟಿ ಬಟ್ಟೆ ಒಣಗಾಗ್ತಿದ್ದಾರೆ, ಅವ್ರನ್ನ ಕೇಳಿ ಆಟ ಆಡಕ್ ಬರ್ತಾರಾ ಇಲ್ವಾ ಅಂತ. ಆಂಟಿ, ಸಾನ್ವಿನ ಆಟ ಆಡಕ್ ಕರೆದ್ರೆ ಬರಲ್ಲ ಅಂದ್ರು, ನೀವಾದ್ರೂ ಬನ್ನಿ ಆಂಟಿ, ಏನಾದ್ರೂ ಗೇಮ್ ಆಡೋಣ. ನೋಡ್ ಶಾಂಭವ್, ಇಲ್ಲಿಂದ ಬಟ್ಟೆ ಒಣಗಾಗ್ತಾ ಇದ್ದೀನಿ, ಇನ್ನು ಕೆಳಗಡೆ ಹೋಗ್ಬಿಟ್ಟು ಪಾತ್ರೆ ತೊಳೆಯೋದಿದೆ, ಅಡಿಗೆ ಮಾಡ್ಬೇಕು, ಎಷ್ಟೊಂದು ಕೆಲಸ ಇದೆ. ಹಾ, ಅಲ್ಲಿ ನೋಡು, ಅಂಕಲ್ಲು ಒಬ್ರೆ ಕುತ್ಕೊಂಡಿದ್ದಾರೆ ಮೊಬೈಲ್ ಹಿಡ್ಕೊಂಡು. ಹೋಗಿ ಅವ್ರನ್ನ ಕರಿ, ಅವ್ರು ಆಟ ಆಡಕ್ ಬರ್ತಾರೆ. ಸರಿ ಆಂಟಿ. ಅಂಕಲ್, ಸಾನ್ವಿನ ಕರ್ದೆ, ಆಂಟಿನೂ ಕರ್ದೆ, ಇಬ್ರು ಆಟ ಆಡಕ್ ಬರ್ಲಿಲ್ಲ ಅಂದ್ರು. ಅಂಕಲ್, ನೀವಾದ್ರೂ ಬನ್ನಿ ಅಂಕಲ್, ಏನಾದ್ರು ಆಟ ಆಡೋಣ. ಏನ್ ಗೇಮ್ ಆಡೋದು? ಶಂಭವಿ, ನನಗೊಂದು ಗೇಮ್ ಗೊತ್ತಿದೆ, ಅದು ಆಟ ಆಡೋಣವಾ? ಯಾವ ಗೇಮ್ ಅದು ಅಂಕಲ್? ಗೇಮ್ ಹೆಸರು ಸ್ಯಾಮೋನ್ ಸೇಸ್. ಆಡೋಣವಾ ಅಂಕಲ್? ಆ ಗೇಮ್ ಆಡಕ್ಕೆ ಎಷ್ಟು ಜನ ಬೇಕು? ಆ ಗೇಮ್ ಆಡೋದಕ್ಕೆ 4 members ಬೇಕು. 4 members ಗಿಂತ ಜಾಸ್ತಿ ಆದ್ರೂ ನಡೆಯುತ್ತೆ. 4 ಜನ ಬೇಕಾ ಅಂಕಲ್? ನಾನು ನೀವು ಇಬ್ರು ಆಗ್ತೀವಿ. ಸಾನ್ವಿ ಮತ್ತು ಆಂಟಿ ಬರಲ್ಲ ಅಂದಿದ್ದಾರೆ. ಪ್ಲೀಸ್ ಅಂಕಲ್, ನೀವೇ ಹೋಗಿ ಒಪ್ಸಿ ಅಂಕಲ್. ಸರಿ, ಬಾ ಒಪ್ಸಿ ಅಣ್ಣ, ಬಾ. ನೋಡಿ ಅಂಕಲ್, ಅವಾಗ್ಲಿಂದ ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದಾಳೆ. ಏಯ್ ಸಾನ್ವಿ, ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ರೆ ಕಣ್ಣು ಡ್ಯಾಮೇಜ್ ಆಗುತ್ತೆ. ಬಾ, ಹೋಗಿ ಆಟ ಆಡೋಣ. ಸರಿ ಬನ್ನಿ. ಸರಿ ಬನ್ನಿ, ಹೋಗೋಣ ಆಂಟಿ, ಒಪ್ಸೋಣ. ಮಾಡ್ಸೋಣ ಇದನ್ನ. ಶ್ವೇತಾ, ಇಬ್ರು ಮಕ್ಕಳು ಆಟ ಆಡೋಣ ಅಂತ ಕರಿತೇವೆ, ಬಾರಿ ಬಾರಂತಿ. ಸರಿ ಬನ್ನಿ, ಇಷ್ಟೊಂದು ಕೇಳ್ಕೊತಿದ್ದಾರ ಅಂದ್ಮೇಲೆ ಆಡೋಣ, ಬನ್ನಿ ಹೋಗೋಣ. ಹೌದು, ಯಾವ ಗೇಮ್ ಆಡೋದ್ ನಾವು? ಹೌದಪ್ಪ, ಯಾವ ಗೇಮು ನಿನಗೆ ಗೊತ್ತಿಲ್ಲಲ್ಲ? ಇಲ್ಲಪ್ಪ. ಶಂಭವಿ, ನೀನು ಹೇಳಿದಿಲ್ವ ಅಂಕಲ್? ಹೇಳ್ಬಿಡು. ಆ ಗೇಮ್ ಹೆಸರು ಸ್ಯಾಮೋನ್ ಸೇಸ್ ಅಂತ. ಹೌದಾ? ಅದೇಗ ಆಡೋದು? ಅದಕ್ಕೆ 4 ಜನ ಅಥವಾ 4ಕ್ಕಿಂತ ಜಾಸ್ತಿ ಜನ ಬೇಕು. ಫಸ್ಟ್ ಆ ಗೇಮ್ ಅಲ್ಲಿ ಒಬ್ರು ಔಟ್ ಆಗಿರ್ತಾರೆ, ಅವರು ಇನ್ಮೇಕಿದ 3 ಜನಕ್ಕೆ ಅಥವಾ ಇನ್ನೂ ಇರ್ತಾರಲ್ಲ ಅವ್ರಿಗೆ, ಅವ್ರೇನ್ ಮಾಡ್ಬೇಕು ಅಂತ ಔಟ್ ಆಗಿರೋರು ಹೇಳ್ತಾರೆ. 3 ಜನದಲ್ಲಿ ಯಾರಾದ್ರೂ ಒಬ್ರು ಅದನ್ನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವರಿಗೆ ಯಾರು ಔಟ್ ಆಗಿರ್ತಾರೋ ಅವರಿಂದ ಪನಿಷ್ಮೆಂಟ್ ಸಿಗುತ್ತೆ. ನಾನು ಸೇಫ್ ಅದೇ ಫ್ರೆಂಡ್ಸ್. ಇವಾಗ ನಾನು ಅವ್ರಿಗೆ, ನಾನಿವಾಗ ಸತ್ಯಂ ಸೇಫ್, ಸತ್ಯಂ ಸಾಯಂ ನನ್ನಂತ ರಾಕ್ತೋರ್ ಔಟ್ ಆಗ್ತಾರೆ. ನೀವು ಈ ಟೆರೆಸ್ ಪೆರಿಮೀಟರ್ ಕಂಡಿಡಿಬೇಕು. ಈಗ ನೀವು ಕಂಡಿಡಿಬೇಕಂದ್ರೆ ನೀವು ಸ್ಕೇಲ್ ಯೂಸ್ ಮಾಡಂಗಿಲ್ಲ, ಮೆಷರಿಂಗ್ ಟೇಪ್ ಯೂಸ್ ಮಾಡಂಗಿಲ್ಲ. ನೀವು ನಿಮ್ ಹ್ಯಾಂಡ್ ಯೂಸ್ ಮಾಡ್ಬೋದು, ಕಾಲ್ ಯೂಸ್ ಮಾಡ್ಬೋದು, ಫಿಂಗರ್ ಯೂಸ್ ಮಾಡ್ಬೋದು ಅಷ್ಟೇ. ಓಕೆ, ಈಗ ನಮ್ಮಮ್ಮ ಕಾಲಿಂದ ಮೆಷರ್ ಮಾಡ್ತೈತೆ ಅಲ್ಲಿ ನೋಡಿ, ಒಂದು 2 3 4. ಓಕೆ ಅಮ್ಮ, ಮಾಡ್ತಾ ಇದೀಯಾ ನೀಟಾಗಿ? ನೋಡು, ನೀನೇ ನೋಡ್ತಾ ಇದೀಯಲ್ಲ. ಹಾ, ನೀಟಾಗಿ ಮಾಡ್ತಾ ಇದೀಯಾ. ಸಾನ್ವಿ ಇಲ್ಲೆಲ್ಲೂ ನೋಡ್ತಿಲ್ಲ ನನ್ನ ಕಡೆ. ನಾನೋಗ ಈ ಟೇಪ್ನ ಅಲ್ಲಿ ಬಚ್ಚಕ್ ಬಿಡೋಣ.
ಫ್ರೆಂಡ್ಸ್, ಶ್ಯಾಮ್ ಬಾಬು ಇಲ್ಲಿ ಚೀಟಿಂಗ್ ಮಾಡ್ತಾಳೆ ಇಲ್ಲಿ ನೋಡಿ. ಅಯ್ಯಯ್ಯೋ, ಇಲ್ಲಿ ಮೂರು ಜನದಲ್ಲಿ ಯಾರೋ ಒಬ್ರು ಚೀಟಿಂಗ್ ಮಾಡ್ತಾವ್ರಿ ಇಲ್ಲಿ. ಶ್ಯಾಮ್ ಬಾಬಿ, ಏನಕ್ಕೆ ಚೀಟಿಂಗ್ ಮಾಡ್ತಿದ್ಯಾ? ಇವ್ರು ನಿಂಗೆ ಪನಿಷ್ಮೆಂಟ್ ಇದಲ್ವಾ? ಹಾ, ಅಲ್ಲೇ ನಿಂತ್ಕೋ, ಮೆಷರ್ಮೆಂಟ್ ಟೈಪ್ ಕೊಡು. ಬಾ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಬರ್ಕೋ. ಹಂಗೆ ಇರು, ಒಂದ್ ನಿಮಿಷ ಹಂಗೆ ಇರ್ಬೇಕು ನೀನು. ಒಂದ್ ನಿಮಿಷ. ಈಗ ನಾನು ಹೇಳ್ತಿರೋ ಟಾಸ್ಕ್ ಏನಂದ್ರೆ, ನೀವು ಇಲ್ಲಿಂದ ಕೆಳಗೆ 10 ಸತಿ ನಡಿಬೇಕು. ಸ್ಟೆಪ್ಸ್ ಹತ್ತಿ ಇಳಿಬೇಕಾ? ಹಾ, ಹತ್ತಿ ಇಳಿಬೇಕು. ಹತ್ತು ಸರಿ ಹತ್ತಿ ಇಳಿಬೇಕು. ಈಸಿ ಟಾಸ್ಕ್. ಹಾ, ಈಸಿನ. ಆದ್ರೆ ಇದ್ರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು? ಯಾರಾದ್ರೂ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರೆ ಅವ್ರಿಗೆ ಆಗುತ್ತೆ 50 ರೌಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಶಾಮುವಿ ಟಾಸ್ಕ್ ಕ್ಲಿಯರ್ ಮಾಡ್ಕೊಡ್ತಾ ಇದೀರಿ. ಹಾ, ಅಂಕಲ್ ಹೋದ್ರು ಇವಾಗ. ನಾನು ಶಾಂಭವಿ ಕೊಟ್ಟಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತೀನಿ. ಆಂಟಿನು ಸ್ಟಾರ್ಟ್ ಮಾಡ್ತಿದ್ದಾರೆ ಇವಾಗ. ನಾನು ಕಂಪ್ಲೀಟ್ ಮಾಡಿದೆ. ಇವಾಗ ಸಾನ್ವಿ 10 ರೌಂಡ್ಸ್ ಮಾಡಕ್ ಹೋಗ್ತಿದ್ದಾಳೆ. ಈಗ ನಾನು 10 ರೌಂಡ್ಸ್ ಮಾಡಕ್ ಹೋಗ್ತಾ ಇದ್ದೀನಿ. ತುಂಬಾ ಈಸಿ ಇದೆ. ಹಾ, ಈಸಿ ಇದೆ. ಸಾನ್ವಿ ಹೋಗ್ತಿದ್ದಾಳೆ. ಹೋಗ್ಲು ಹೋಗ್ಲು ಬರ್ತಾ ಇದ್ದಾಳೆ. ಇಷ್ಟೇ ಬಂದ್ಬಿಟ್ಲು ಸಾನ್ವಿ ಅಂಕಲ್ ತರ ಹೋಗ್ತಾ ಇದ್ದಾಳೆ. ಸಾನ್ವಿ ಯಾಕೋ ನೀನ್ ಬಂದ್ಬಿಟ್ಲು, ಅವಳಿಗೆ ಯಾವಾಗ ಸಿಗುತ್ತೆ ಪನಿಷ್ಮೆಂಟ್? ನೀವು ಈ ತರ ಸಾಮಾನ್ಸಸ್ ಗೇಮ್ಗಳನ್ನ ಆಡ್ಬೋದು. ಏನ್ ಗೊತ್ತಾ, ನಿಮಗೆ ಯಾರಾದ್ರೂ ಒಬ್ಬೊಬ್ರು ಚೀಟಿಂಗ್ ಮಾಡಿದ್ರೆ ತುಂಬಾ ಮಜಾ ಬರುತ್ತೆ ಪನಿಷ್ಮೆಂಟ್ ಕೊಡಕ್ಕೆ. ಆಮೇಲೆ ನೀವು ತುಂಬಾ ಎಂಜಾಯ್ ಮಾಡ್ಬೋದು, ಜಾಸ್ತಿ ಜನ ಇಟ್ಕೊಬಹುದು. 4 ಅಂದ್ರೆ 4 ಮೇಲೆ ನೀವು ಆಟ ಆಡ್ಬೋದು ಫ್ರೆಂಡ್ಸ್. 4 ಜನ ಇದ್ವಿ, 4 ಜನ ಆಟ ಆಡಿದ್ವಿ. ಟಾಟಾ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಅಂಡ್ ಶೇರ್. ಬಾಯ್.